ಚರ್ಚೆಯಲ್ಲಿದೆ ಸ್ವಾಮೀಜಿ, ಚರ್ಚೆಯಲ್ಲಿದೆ. ಕೆಲವರು ಹೇಳ್ತಾರೆ ರಾಮನಿಗೆ ನಾನು ಹಣವೇ ಕೊಡುವುದಿಲ್ಲ, ಅಯೋಧ್ಯೆಯಲ್ಲಿ ಮಂದಿರ ಯಾಕೆ ಕಟ್ಟಬೇಕು, ನನ್ನೂರಿನಲ್ಲಿ ಕಟ್ಟಿದರೆ ಆಗುವುದಿಲ್ಲವ ಕೇಳುವ ಜನರ ಮಧ್ಯೆ ರಾಮನಿಗೆ ಹಣ ಸಂಗ್ರಹವನ್ನು ಗುಂಡಾಗಳು ಬಂದು ಕೇಳಿದ್ದಾರೆ ಎನ್ನುವಂಥ ಮುಖ್ಯಮಂತ್ರಿಗಳಿರುವ ನಾಡಿನಲ್ಲಿ ರಾಮನಿಗೆ ಅಯೋಧ್ಯೆಯಲ್ಲೇ ಮಂದಿರ ಯಾಕೆ ಕಟ್ಟಬೇಕು ಅನ್ನುವಂಥ ವಿಚಾರವಾದಿಗಳ ಮಧ್ಯೆ ರಾಮ ಹುಟ್ಟಿದ್ದು ಸತ್ಯವೋ ಅನ್ನುವಂಥ ಚಿಂತನವಾದಿಗಳ ಮಧ್ಯೆ ನನ್ನ ದೇಶದ ಸಂಸ್ಕೃತಿ ಮೌತ್ತು ಗೌರವವನ್ನು ಹೆಚ್ಚಿಸಿರ್ತಕ್ಕಂತಹ ಮಾನವ ಮಹಾವ ದೇವತ್ವಕ್ಕೆ ಏರಿದಂತಹ ರಾಮನಿಗೆ ಒಂದು ಕೋಟಿ ಕೊಡಬೇಕು ಅಂತ ಅನಿಸಿದಲ್ಲ, ಇದು ಶ್ರೇಷ್ಠವಾಗಿರ್ತದೆ. ಅವರೆಲ್ಲರಿಗಿಂತ ನೀವು ಶ್ರೇಷ್ಠರು. ಯಾರೇ ಮುಖ್ಯಮಂತ್ರಿ ಪಟ್ಟ ಇರಲಿ, ಯಾವನೇ ಮಾಜಿ ಮುಖ್ಯಮಂತ್ರಿ ಇರಲಿ, ಅವನ ಗೌರವಕ್ಕಿಂತ ನಿಮ್ಮ ಗೌರವ ಇದೆಯಲ್ಲ ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಅವನ ಸ್ಥಾನಮಾನಕ್ಕಿಂತ ಗೌರವ. ನಾಳೆ ನಿಮಗೆ ನೋಟಿಸ್ ಬರುವುದು, ನಂದು ನಿಮಗೆ ನಾನೇ ನೋಟಿಸ್ ಬರುವುದು ಅಥವಾ ದೇವಿಯ ನನಗೆ ನೋಟಿಸ್ ಬರುವುದು, ನೇರ ಕಾಂಗ್ರೆಸ್ ಪದಾಧಿಕಾರಿ. ಆದರೆ ರಾಮ ಅನ್ನತಕ್ಕಂಥದ್ದು ಏನು? ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಮಂದಿರ ಯಾಕೆ? ಇದು ಭಾವನೆ, ಇದು ಸಂಸ್ಕೃತಿ, ಭಾರತೀಯ ಸಂಸ್ಕೃತಿಯ ಪ್ರತೀಕ. ನಾನು ಹೇಳಲಿಕ್ಕಿದೆ ನೋಡಿ, ಎಂಥ ಪರಿಕಲ್ಪನೆಗಳು. ರಾಮ ವಾಲ್ಮೀಕಿ ಬರೆದಾಗ ಇಡೀ ದೇಶದ ಚಿತ್ರಣವನ್ನು ನಮ್ಮ ಮುಂದಿಟ್ಟ. ನಮ್ಮಂಥ ರಾಜಕಾರಣಿಗಳೇ ರಾಮನ ಪಾಠಗಳು ಎಷ್ಟು ಸುಂದರ ಇದೆ ಅನ್ನುವಂಥದ್ದನ್ನು ಎರಡು ಉಲ್ಲೇಖ ಮಾಡ್ತಾನೆ. ರಾಮನಿಗೆ ನಾಳೆ ಪಟ್ಟಾಭಿಷೇಕ ಆಗಬೇಕು, ನಾಳೆ ಪಟ್ಟಾಭಿಷೇಕ ಆಗಬೇಕು ರಾಮನಿಗೆ. ಎಲ್ಲ ಸಂಭ್ರಮ, ಅಯೋಧ್ಯೆಯ ಜನ ಸೇರಿದ್ದಾರೆ. ಅಯೋಧ್ಯೆಯ ಜನರ ಹೃದಯದಲ್ಲಿ ರಾಮ. ರಾಮ ತಯಾರಿಗಳನ್ನು ಮಾಡಿಕೊಂಡಿದ್ದಾನೆ. ಲಕ್ಷ್ಮಣ ಸೀತೆ ರಾಮನಿಗೆ ಬೇಕಾಗಿರ್ತಕ್ಕಂಥ ಪಟ್ಟಾಭಿಷೇಕಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳಾಗಿದ್ದಾವೆ. ರಾತ್ರಿ ಹೊತ್ತು ತಂದೆ ಕರೆದು ಹೇಳ್ತಾನೆ, ರಾಮ ನಿನಗೆ ನಾಳೆ ಪಟ್ಟ ಇಲ್ಲ. ರಾಮ ಸಹರ್ಷವಾಗಿ ಸ್ವೀಕಾರ ಮಾಡಿದ, ತಂದೆಯ ಮಾತಿಗೆ ನಡ್ಕೊಂಡ. ಪಟ್ಟಾಭಿಷೇಕ ಇಲ್ಲ ಆದಾಗ ಚಿಂತನೆ ಆಗಲಿಲ್ಲ, ಇವತ್ತಿನ ಯಾವ ರಾಜಕಾರಣಿಯಾದರೂ ನಾಳೆ ಇಲ್ಲ ಅಂತ ಆದರೆ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ನೀವು ರಾಜಕಾರಣಿಗಳು ಇವತ್ತು ರಾಮನ ಬಗ್ಗೆ ಮಾತಾಡ್ತಿರಲಿಲ್ಲ, ಯೋಗ್ಯತೆ ಏನು ಅಂತ ತಿಳ್ಕೊಳ್ಳಿ. ನೀವು ನಾಳೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತ ಹೇಳಿ ಪಾರ್ಟಿ ಬಿಟ್ಟವರು, ಪಾರ್ಟಿ ಬಿಟ್ಟು ಬೇರೊಂದು ಪಾರ್ಟಿಗೆ ಬಂದು ಹೋರಾಟ ಮಾಡಿ ಮುಖ್ಯಮಂತ್ರಿ ಆದವರು ರಾಮನ ಬಗ್ಗೆ ಮಾತಾಡ್ತಾರೆ. ನಾನು ರಾಜಕಾರಣ ಮಾತಾಡ್ತಾ ಇಲ್ಲ, ರಾಮನ ಬಗ್ಗೆ ಹೇಳ್ತಾ ಇದ್ದೇನೆ. ಭಾಸ್ಕರಣ್ಣ ರಾಮನ ಬಗ್ಗೆ ಹೇಳ್ತಿದ್ದೇನೆ. ಎರಡನೇದ್ದು ಆಯಿತು, ಪಟ್ಟಾಭಿಷೇಕ ಇಲ್ಲ, ತಪ್ಪಿಲ್ಲ. ಮತ್ತೆ ದಶರಥ ಹೇಳ್ತಾನೆ, ರಾಮ ತಪ್ಪಾಯ್ತು, ನಾನು ನನ್ನ ಪತ್ನಿಗೆ ಒಂದು ಮಾತು ಕೊಟ್ಟಿದ್ದೇನೆ, ಆ ಮಾತೇನು? ಇಷ್ಟು ಮಾತ್ರ ಅಲ್ಲ, ನೀನು ನಾಳೆ ವನವಾಸವನ್ನು ಸ್ವೀಕಾರ ಮಾಡಿ, ವನವಾಸವನ್ನು ಸ್ವೀಕಾರ ಮಾಡಿ. ರಾಮ ಒಂದು ಶಬ್ದ ತಂದೆಗೆ ಮಾತನಾಡಲಿಲ್ಲ. ತಂದೆ ಕೊಟ್ಟಿರ್ತಕ್ಕಂಥ ಮಾತಿನ ಪಿತೃವಾಕ್ಯದ ಪರಿಪಾಲನೆಯನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾನೆ. ವನವಾಸಕ್ಕೆ ಹೋಗ್ತಾನೆ. ಯಾವುದಾದ್ರೂ ರಾಜಕಾರಣಿ ಇವತ್ತು ವನವಾಸಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಪೀಠ ಇಲ್ಲ ಅಂತಂದ್ರೆ ಮಾರ್ಗಕ್ಕೆ ಬಂದು ಕಲ್ಲು ಹೊಡಿತಾರೆ. ಅದು ಬಿಟ್ಟು ಇವತ್ತು ವನವಾಸಕ್ಕೆ ಹೋಗ್ತಾನೆ ಅಂತ ಅಂತಹ ರಾಮ ಇದೆಯಲ್ಲ ಅವ ಹೇಳ್ತಾನೆ. ಅದಕ್ಕೋಸ್ಕರ ಲಂಕೆಯಲ್ಲಿ ರಾವಣನ ಸಂಹಾರ ಆಗುತ್ತೆ. ವಿಭೀಷಣ ಬಂದು ಹೇಳ್ತಾನೆ, ರಾಮ ಈ ಲಂಕೆಯನ್ನು ಗೆದ್ದವ ನೀನು, ನಾನಲ್ಲ. ಈ ಲಂಕೆಯ ಪಟ್ಟಾಭಿಷೇಕ ನೀನಾಗಬೇಕು, ನಾನಲ್ಲ. ಈ ಲಂಕೆಯನ್ನು ಜಯವನ್ನು ಗಳಿಸಿದವ ರಾಮ ನೀನು, ಅಯೋಧ್ಯೆಗೆ ಹೋಗಬೇಡ. ಈ ಲಂಕೆಯ ಸ್ವರ್ಣ ಪೂರಿತವಾಗಿರ್ತಕ್ಕಂಥ ಲಂಕೆಯ ಅಧಿಕಾರವನ್ನು ನಡೆಸು ಅಂತ ಹೇಳ್ತಾನೆ. ರಾಮ ಕೈ ಮುಗಿದು ಹೇಳ್ತಾನೆ, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಹೆತ್ತ ನಾಡು ಮತ್ತು ಹೆತ್ತ ತಾಯಿ ಇದೆಯಲ್ಲ ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳಿರ್ತಕ್ಕಂಥ ರಾಮ ಇದೆಯಲ್ಲ, ಭಾರತದ ಚಿಂತನೆಯನ್ನು ಜಗತ್ತಿಗೆ ತೋರಿಸಿರ್ತಕ್ಕಂಥ ರಾಮ. ಆದರ್ಶ ಪುರುಷ ಅಂತ ಆದರ್ಶ ಪುರುಷನ ಜನ್ಮಭೂಮಿ ಅದು ಅಯೋಧ್ಯೆ. ಅಯೋಧ್ಯೆಯಲ್ಲೇ ಮಂದಿರ ಆಗಬೇಕು, ಇದು ಭಾರತೀಯರ ಚಿಂತನೆ, ಭಾರತೀಯರ ಸಂಸ್ಕೃತಿ. ಅಂತಹ ಶ್ರೇಷ್ಠ ಚಿಂತನೆಗೆ ರಾಮನಿಗೆ ಕೊಟ್ಟಿರ್ತಕ್ಕಂಥ ಇದು ಇದೆಯಲ್ಲ ನಿಧಿ, ಇದು ಜೀವಮಾನದ ಪುಣ್ಯ. ನಾನು ಅನಿಸಿದೆ ರಾಜೇಂದ್ರ ಕುಮಾರ್ ಅವರೇ, ಇನ್ನು 16 ವರ್ಷಗಳ ಕಾಲ ಈ ಭಾಗ್ಯ ಯಾರಿಗೂ ಸಿಗಲಿಕ್ಕಿಲ್ಲ. ಇದು ಸ್ವರ್ಣಾಕ್ಷರದಲ್ಲಿ ಬರೆದು ಇಡತಕ್ಕಂಥ 72ನೇ ಹುಟ್ಟುಹಬ್ಬ ನಿಮ್ಮದು. 16 ಹುಟ್ಟುಹಬ್ಬಗಳನ್ನು ಆಚರಿಸಿರ್ಬೋದು, ಆದರೆ 1000 ವರ್ಷಗಳ ಕಾಲ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರದ ನಿರ್ಮಾಣಕ್ಕೆ ಪೂಜ್ಯ ಪೇಜಾವರ ಶ್ರೀಗಳನ್ನು ಕರೆದು ರಾಜೇಂದ್ರ ಕುಮಾರ್ ಅವರು 1 ಕೋಟಿ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸ್ವರ್ಣರಕ್ಷರದಲ್ಲಿ ಬರೆದಿಡಬೇಕಾಗಿರ್ತಕ್ಕಂಥ ದಿನ. ಇದಕ್ಕಿಂತ ಪುಣ್ಯದ ದಿನ ನಿಮಗಿಲ್ಲ, ಇದಕ್ಕಿಂತ ಸ್ವರ್ಣವಾಗಿರ್ತಕ್ಕಂಥ ದಿನ ನಿಮಗಿಲ್ಲ. ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಭಾಗ್ಯವನ್ನು ನೀವು ಪಡ್ಕೊಂಡ್ರಲ್ಲ,
ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶುಭ ಆಗಲಿ. ಅಂಥ ಮೂಢರಿಗೆ ಒಳ್ಳೆ ಬುದ್ಧಿಯನ್ನು ರಾಮ ಕೊಡಲಿ, ನಿಮಗೆ ಶತಮಾನಗಳನ್ನು ಕೊಡಲಿ, ಶತಾಯುಷ್ಯನ್ನು ಕೊಡಲಿ, ಜಿಲ್ಲೆಯ ಸಹಕಾರ ಚಿಂತನೆಯನ್ನು ಹರಿಸ ಶಕ್ತಿ ಕೊಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ.